ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರೀ ಮಹಾವಿಷ್ಣು ಮತ್ತು ಆತನ ವಾಹನವಾದ ಗರುಡನ ಜೊತೆಗಿನ ಸಂಭಾಷಣೆಯೇ ಈ ಗರುಡ ಪುರಾಣ. ಈ ಗರುಡ ಪುರಾಣದ ಬಗ್ಗೆ ನಿಮಗೆ ತಿಳಿದೇ ಇರುತ್ತದೆ. ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಯಾವ ಮನುಷ್ಯನೂ ಕೂಡ ಗರುಡ ಪುರಾಣವನ್ನು ಓದಬಾರದೆಂದು ಮನುಷ್ಯರಲ್ಲಿ ಆ ಭಯಂಕರ ಭಯವನ್ನು ಕಲ್ಪಿಸಿದ್ದಾರೆ. ಈ ಭೂಮಿಯ ಮೇಲೆ ಜೀವಿಸುವ ವ್ಯಕ್ತಿ ಗರುಡ ಪುರಾಣವನ್ನು ಓದಿದರು ಮತ್ತು ತಮ್ಮ ಬಳಿ ಆ ಗ್ರಂಥವನ್ನು ಇಟ್ಟುಕೊಂಡರೂ ಸಹ ಅವರ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳಂತಹ ಅಶುಭಗಳು ನಡೆಯುತ್ತವೆಂದು ಅವರ ಭಾವನೆ. ಆದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ರಹಸ್ಯವನ್ನು ತಿಳಿಯೋಣ. ಈ ರಹಸ್ಯವನ್ನು ನೀವು ತಿಳಿದ ನಂತರ ಆ ಭಯದಿಂದ ವಿಮುಕ್ತಿ ಪಡೆಯುತ್ತೀರಾ? ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಮನುಷ್ಯರು ಗರುಡ ಪುರಾಣವನ್ನು ಓದಬಹುದಾ ಅಥವಾ ಇಲ್ಲವಾ ಎಂಬ ವಿಷಯಗಳೆಲ್ಲವನ್ನೂ ಕೂಡ ವಿವರವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಗರುಡ ಪುರಾಣವನ್ನು ಮನುಷ್ಯರ ಮರಣದ ನಂತರವಾಗಲಿ ಅಥವಾ ಮರಣಕ್ಕೆ ಮೊದಲು ಓದಿಸುತ್ತಾರೆ. ಯಾರಾದರೂ ಅದನ್ನು ಓದಬೇಕು ಎಂದುಕೊಂಡರೆ ಯಾವುದೇ ಭಯವಿಲ್ಲದೆ ಓದಬಹುದು, ಆದರೆ ಪರಿಶುದ್ಧವಾದ ಹೃದಯದಿಂದ ಓದಬೇಕು. ಈ ಗರುಡ ಪುರಾಣದಲ್ಲಿ ಸ್ವರ್ಗ, ನರಕ ಮತ್ತು ಪಾಪ ಪುಣ್ಯ ಇಂತಹ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಹಾಗೆಯೇ ಇದರಲ್ಲಿ ಜ್ಞಾನ, ವಿಜ್ಞಾನ, ನೀತಿ ನಿಯಮಗಳು ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಕೆಲವು ವಿವರಗಳನ್ನು ವಿವರವಾಗಿ ತಿಳಿಸಲಾಗಿದೆ. ಈ ಗರುಡ ಪುರಾಣವು 18 ಹಿಂದೂ ಮಹಾಪುರಾಣಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಗರುಡ ಪುರಾಣದ ಸೃಷ್ಟಿಕರ್ತ ಶ್ರೀ ಮಹಾವಿಷ್ಣು. ಈ ಗರುಡ ಪುರಾಣದಲ್ಲಿ 18,000 ಶ್ಲೋಕಗಳು ಮತ್ತು 281 ಅಧ್ಯಾಯಗಳಿವೆ. ಗರುಡ ಪುರಾಣದಲ್ಲಿ ಒಂದು ಕಡೆ ಮರಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮತ್ತೊಂದೆಡೆ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ರಚಿಸಲಾಗಿದೆ. ಈ ಗರುಡ ಪುರಾಣದ ಮೂಲಕ ಅನೇಕ ರೀತಿಯ ನಮಗೆ ತಿಳಿಯದೇ ಇರುವ ವಿಷಯಗಳನ್ನು ತಿಳಿಯಬಹುದು. ಈ ಗರುಡ ಪುರಾಣದಲ್ಲಿ ಮರಣಕ್ಕೂ ಮೊದಲು ಮರಣದ ನಂತರವನ್ನು ಪೂರ್ತಿಯಾಗಿ ವರ್ಣಿಸಲಾಗಿದೆ. ಶ್ರೀ ಮಹಾವಿಷ್ಣುವಿನ ವಾಹನವಾದ ಗರುಡನ ಜೊತೆಗಿನ ಸಂಭಾಷಣೆಯೇ ಈ ಗರುಡ ಪುರಾಣ. ಸ್ನೇಹಿತರೆ, ಯಾರ ಮನೆಯಲ್ಲಾದರೂ ಸರಿ, ಮರಣ ಸಂಭವಿಸಿದರೂ ಅಥವಾ ಯಾರಾದರೂ ಮರಣಕ್ಕೆ ಸಮೀಪದಲ್ಲಿದ್ದಾಗ ಸಹ ಈ ಗರುಡ ಪುರಾಣವನ್ನು ಓದಿಸುತ್ತಾರೆ. ಇದನ್ನು ಕೇಳಿದಾಗ ಬಹಳ ಮಂದಿಯ ಮನಸ್ಸುಗಳಲ್ಲಿ ಭಯವಿರುತ್ತದೆ. ಈ ಭೂಮಿಯ ಮೇಲೆ ಜೀವಿಸುವ ಮನುಷ್ಯರು ಈ ಗರುಡ ಪುರಾಣವನ್ನು ಓದಬಾರದೆಂದು ಮತ್ತು ಅವರ ಬಳಿ ಇಟ್ಟುಕೊಳ್ಳಬಾರದೆಂದು ಬಹಳ ಮಂದಿ ಭಾವಿಸುತ್ತಾರೆ. ಆದರೆ ಸ್ನೇಹಿತರೆ, ಇದು ಎಂದಿಗೂ ಕೂಡ ನಿಜವಲ್ಲವೆಂದು ಗರುಡ ಪುರಾಣದ ಮೊದಲ ಅಧ್ಯಾಯದಲ್ಲಿಯೇ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೇಳಲಾಗಿದೆ. ಗರುಡ ಪುರಾಣವನ್ನು ಭೂಮಿಯ ಮೇಲೆ ಜೀವಿಸಿದ ಯಾವ ಮನುಷ್ಯರು ಓದುತ್ತಾರೋ ಅವರಿಗೆ ವಿದ್ಯಾ, ಬುದ್ಧಿ, ಆಯುಷ್ಯ, ಸೌಂದರ್ಯ, ಧನ, ವಿಜಯ ಮತ್ತು ಆರೋಗ್ಯದ ಬಗ್ಗೆ ಜ್ಞಾನ ಲಭಿಸುತ್ತದೆ. ಯಾರಾದರೆ ಗರುಡ ಪುರಾಣವನ್ನು ಶ್ರದ್ಧಾ ಭಕ್ತಿಗಳಿಂದ ನಿಯಮವನ್ನು ಪಾಲಿಸಿ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಯಾವ ಮನುಷ್ಯರಾದರೆ ಗರುಡ ಪುರಾಣವನ್ನು ಏಕಾಗ್ರತೆಯಿಂದ ಓದುತ್ತಾರೋ ಅಥವಾ ಓದಿ ಬೇರೆಯವರಿಗೆ ಕೇಳಿಸುತ್ತಾರೋ ಇಲ್ಲವೇ ಆ ಗ್ರಂಥವನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾರೋ ಅವರು ಬಹಳಷ್ಟು ಪುಣ್ಯಾತ್ಮರಾಗುತ್ತಾರೆ. ಅವರಿಗೆ ಪುಣ್ಯ ಲಭಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಯಾರಾದರೆ ಅವರ ತಂದೆ ತಾಯಿಗಳನ್ನು ದುಃಖಪಡಿಸುತ್ತಾರೋ ಹಾಗೆಯೇ ಅವರ ಸಂತಾನವನ್ನು ಕೂಡ ದುಃಖಪಡಿಸುತ್ತಾರೋ ಅವರು ಪುನರ್ಜನ್ಮದಲ್ಲಿ ಈ ಭೂಮಿಯ ಮೇಲೆ ಜನಿಸಲಾರರು. ಅವರು ಗರ್ಭದಲ್ಲಿರುವಾಗಲೇ ಸಾವನ್ನಪ್ಪುತ್ತಾರೆ. ಸ್ತ್ರೀಯರನ್ನು ಹಿಂಸಿಸುವವರು ಅವರ ಪುನರ್ಜನ್ಮದಲ್ಲಿ ಅವರು ಅನಾರೋಗ್ಯವನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಅನಾರೋಗ್ಯದಿಂದಲೇ ಜೀವನ ಸಾಗಿಸುತ್ತಾರೆ. ಯಾರ ಬಳಿ ಈ ಗರುಡ ಪುರಾಣವಿರುತ್ತದೋ ಅವರ ಬಳಿ ಧನ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ಯಾರಾದರೆ ಈ ಪುರಾಣವನ್ನು ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರು ಸುಖ ಭೋಗಗಳನ್ನು ಅನುಭವಿಸುತ್ತಾರೆ, ಹಾಗೆಯೇ ಮೋಕ್ಷವನ್ನು ಸಹ ಪಡೆಯುತ್ತಾರೆ. ಈ ಮಹಾಗರುಡ ಪುರಾಣ ಓದುವುದರಿಂದ ಮನುಷ್ಯನಿಗೆ ಧರ್ಮ ಮತ್ತು ಮೋಕ್ಷದ ಬಗೆಗಿನ ವಿಷಯಗಳ ಮೇಲೆ ಜ್ಞಾನವು ಲಭಿಸುತ್ತದೆ. ಈ ಮಹಾಗರುಡ ಪುರಾಣ ಓದಿದವರಲ್ಲಿ ಯಾರಿಗಾದರೂ ಸರಿ ಪುತ್ರ ಸಂತಾನ ಬೇಕೆಂಬ ಕೋರಿಕೆ ಇದ್ದರೆ ಅವರ ಬಯಕೆ ಈಡೇರುತ್ತದೆ. ಅವರು ಪ್ರತಿ ವಿಷಯಗಳಲ್ಲಿಯೂ ಸಹ ಅಭಿವೃದ್ಧಿ ಪಡೆಯುತ್ತಾರೆ. ಯಾವ ಸ್ತ್ರೀಗಾದರೆ ಸಂತಾನ ಯೋಗವಿರುವುದಿಲ್ಲವೋ ಆ ಸ್ತ್ರೀಯರಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ. ಹಾಗೆಯೇ ವಿವಾಹವಾಗದವರಿಗೆ ವಿವಾಹ ಭಾಗ್ಯ ಲಭಿಸಿ ಅವರಿಗೆ ಒಳ್ಳೆಯ ಗಂಡ ಅಥವಾ ಹೆಂಡತಿ ದೊರಕುತ್ತಾರೆ. ಹಾಗೆಯೇ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಲಭಿಸುತ್ತದೆ. ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಜಯ ಪಡೆಯಬೇಕೆಂದುಕೊಳ್ಳುವವರಿಗೆ ವಿಜಯ ಲಭಿಸುತ್ತದೆ. ಹಾಗೆಯೇ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡಿದವರಿಗೆ ಆ ತಪ್ಪುಗಳಿಂದ ವಿಮುಕ್ತಿ ಲಭಿಸುತ್ತದೆ. ಹಾಗೆಯೇ ಜ್ಞಾನ ಪಡೆಯಬೇಕೆಂದುಕೊಳ್ಳುವವರಿಗೆ ಸಂಪೂರ್ಣ ಲೋಕಜ್ಞಾನ ಲಭಿಸುತ್ತದೆ. ಶ್ರೇಷ್ಠ ಗರುಡ ಪಕ್ಷಿಯ ಮೂಲಕ ಹೇಳಲಾದ ಈ ಗರುಡ ಪುರಾಣವು ಬಹಳಷ್ಟು ಶ್ರೇಷ್ಠವಾದುದು. ಇದು ಲೋಕ ಕಲ್ಯಾಣ ನಿಮಿತ್ತ ಬರೆಯಲಾಗಿದೆ.
ಯಾರಾದರೂ ಸರಿ ಈ ಮಹಾಪುರಾಣದಲ್ಲಿನ ಒಂದು ಶ್ಲೋಕವನ್ನು ಓದಿದರೂ ಸಹ ಅವರಿಗೆ ಅಕಾಲಿಕ ಮರಣ ಸಂಭವಿಸುವುದಿಲ್ಲ, ಹಾಗೆಯೇ ಶತ್ರುಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದ್ದರಿಂದಲೇ ಗರುಡ ಪುರಾಣವು ಬಹಳಷ್ಟು ಪ್ರಾಮುಖ್ಯತೆ ಎಂದು ಹೇಳಲಾಗುತ್ತದೆ. ಶ್ರೀ ಮಹಾವಿಷ್ಣುವಿಗೆ ಸಂಬಂಧಿಸಿದ ಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ಮೀರಿದ ಪುರಾಣವಿಲ್ಲ. ಎಲ್ಲಾ ದೇವರುಗಳಲ್ಲಿ ಜನಾರ್ದನನು ಹೇಗೆ ಶ್ರೇಷ್ಠರೋ ಅದೇ ರೀತಿಯಾಗಿ ಎಲ್ಲ ಶ್ರೇಷ್ಠವಾದ ಪುರಾಣಗಳಲ್ಲಿಯೂ ಗರುಡ ಪುರಾಣವು ಒಂದು. ಗರುಡ ಪುರಾಣವು ಶ್ರೀಹರಿಯನ್ನು ನಿರೂಪಿಸುವುದರಲ್ಲಿ ಪ್ರಮುಖವಾದುದು. ಈ ಗರುಡ ಪುರಾಣವು ಪವಿತ್ರವಾದುದು ಮತ್ತು ಪುಣ್ಯವಾದುದು. ಈ ಗರುಡ ಪುರಾಣವನ್ನು ಯಾರಾದರೆ ಕೇಳುತ್ತಾರೋ ಅವರು ಕೈಗೊಳ್ಳುವ ಪ್ರತಿ ಕೆಲಸಗಳಲ್ಲಿಯೂ ಸಹ ವಿಜಯ ಸಾಧಿಸುತ್ತಾರೆ. ಆದ್ದರಿಂದಲೇ ಗರುಡ ಪುರಾಣವನ್ನು ಕೇಳಬೇಕು. ಯಾವ ಮನುಷ್ಯರಾದರೆ ತನ್ನ ಜೀವನದಲ್ಲಿ ಈ ಗರುಡ ಪುರಾಣವನ್ನು ಓದುತ್ತಾರೋ ಅವರು ಮರಣದ ನಂತರ ಪಾಪ ವಿಮುಕ್ತಿ ಹೊಂದಿ ಯಮಧರ್ಮರಾಜನ ಶಿಕ್ಷೆಗಳಿಂದ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಸೇರುತ್ತಾರೆ. ಸ್ನೇಹಿತರೆ, ಈಗ ನೀವೇ ಆಲೋಚಿಸಿ ನೋಡಿ. ಯಾವ ಮನುಷ್ಯನಾದರೆ ನೀತಿ ನಿಯಮಗಳನುಸಾರ ಈ ಪುರಾಣವನ್ನು ಓದಿದರೆ ಅವರಿಗೆ ಅಶುಭ ನಡೆಯುತ್ತದ, ಅವರಿಗೆ ಆಯಸ್ಸು ತೀರದೆಯೇ ಮರಣ ಸಂಭವಿಸುತ್ತದ ಎಂಬ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಹೇಳಬಲ್ಲಿರಿ. ಸ್ನೇಹಿತರೆ, ಈ ರೀತಿಯಾದ ಯಾವುದೇ ಅಶುಭಗಳು ಯಾವುದೇ ಕಾರಣಕ್ಕೂ ಸಂಭವಿಸುವುದಿಲ್ಲ. ಆದರೆ ಈ ಎಲ್ಲಾ ವಿಷಯಗಳನ್ನು ತಿಳಿದರೂ ಕೂಡ ಅಥವಾ ನೋಡಿದರೂ ಸಹ ನಮ್ಮಲ್ಲಿ ಬಹಳ ಮಂದಿ ಸಾಧಾರಣ ಮನುಷ್ಯರು ಗರುಡ ಪುರಾಣ ಓದುವುದಕ್ಕೆ ಭಯಬೀಳುತ್ತಾರೆ. ಸ್ನೇಹಿತರೆ, ವಾಸ್ತವವಾಗಿ ಹೇಳಬೇಕೆಂದರೆ ಗರುಡ ಪುರಾಣದಲ್ಲಿ ಮನುಷ್ಯರು ಮರಣದ ನಂತರ ಏನಾಗುತ್ತಾರೆ ಎಂಬಂತಹ ವಿಷಯಗಳನ್ನು ಹೇಳಲಾಗಿದೆ. ನಮ್ಮಲ್ಲಿ ಅನೇಕ ಮಂದಿ ಯಾರಾದರೆ ಮರಣ ಹೊಂದಿದಾಗ ಅಥವಾ ಮರಣದ ಸಮಯದಲ್ಲಿ ಮಾತ್ರವೇ ಈ ಗರುಡ ಪುರಾಣವನ್ನು ಓದಿಸುವುದು ನಡೆಯುತ್ತದೆ. ಆದ್ದರಿಂದಲೇ ಜನರಲ್ಲಿ ಭಯವು ಮನೆ ಮಾಡಿಕೊಂಡಿದೆ. ಆದರೆ ಸ್ನೇಹಿತರೆ, ಆ ರೀತಿಯಾಗಿ ಯಾವುದೂ ಇಲ್ಲ. ಯಾರಾದರೂ ಸರಿ ಈ ಗರುಡ ಪುರಾಣವನ್ನು ಯಾವಾಗ ಬೇಕಾದರೂ ಆವಾಗ ಓದಬಹುದು. ಆದ್ದರಿಂದ ಸ್ನೇಹಿತರೆ, ನೀವು ಸಹ ನಿಮಗೆ ಅನುಕೂಲವಿದ್ದರೆ ಮತ್ತು ಸಮಯವಿದ್ದರೆ ನಿಯಮಾನುಸಾರವಾಗಿ ಶ್ರದ್ಧಾ ಭಕ್ತಿಯಿಂದ ಗರುಡ ಪುರಾಣವನ್ನು ಓದಿ. ನಿಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಾಗಿ ಪಡೆದು ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ. ಈ ಮಹಾಪುರಾಣವನ್ನು ಓದುವುದರಿಂದ ನಿಮ್ಮ ಜ್ಞಾನವು ವೃದ್ಧಿಯಾಗುತ್ತದೆ. ಮರಣದ ನಂತರ ನಡೆಯಬಹುದಾದ ರಹಸ್ಯ ಸಂಗತಿಗಳನ್ನು ಸುಲಭವಾಗಿ ಗ್ರಹಿಸಬಹುದು. ಈ ಗರುಡ ಪುರಾಣದಲ್ಲಿ ಯಾವ ಕಾರ್ಯಗಳು ಒಳ್ಳೆಯವು ಮತ್ತು ಯಾವ ಕಾರ್ಯಗಳು ಕೆಟ್ಟವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಮತ್ತೆ ಈ ಪುರಾಣದಲ್ಲಿ ಮೃತ್ಯುವಿನ ನಂತರದ ಶಿಕ್ಷೆಗಳ ಬಗ್ಗೆ ವಿವರಿಸಲಾಗಿದೆ. ಈ ಪುರಾಣವನ್ನು ಓದಿ ಗ್ರಹಿಸಿ ಅದೇ ಪ್ರಕಾರವಾಗಿ ಜೀವನ ನಡೆಸಿದರೆ ಒಂದೊಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು. ಅಷ್ಟೇ ಅಲ್ಲದೆ ಈ ಗರುಡ ಪುರಾಣವನ್ನು ಓದುವುದರಿಂದ ಪಿತೃದೇವತೆಯರು ಕೂಡ ಅದೃಶ್ಯದಲ್ಲಿ ಬಂದು ಕೇಳುತ್ತಾರೆ. ಹಾಗೆಯೇ ಗರುಡ ಪುರಾಣದಲ್ಲಿ ನಮ್ಮ ಜೀವನದಲ್ಲಿ ಬೆಳಕು ತುಂಬುವ ಅನೇಕ ಅದ್ಭುತ ವಿಷಯಗಳಿವೆ. ಆದ್ದರಿಂದಲೇ ಹಿಂದೂ ಸಂಪ್ರದಾಯದಲ್ಲಿ ಈ ಗರುಡ ಪುರಾಣಕ್ಕೆ ಪ್ರಮುಖ ಸ್ಥಾನವಿದೆ. ಹಾಗೆಯೇ ಈ ಗರುಡ ಪುರಾಣದಲ್ಲಿ ನಾವು ಯಾರ ಬಳಿ ಕಠಿಣವಾಗಿ ಪ್ರವರ್ತಿಸಬೇಕು, ಯಾರ ಬಳಿ ಜಗಳವಾಡಬಾರದು ಮತ್ತು ಯಾರ ಬಳಿ ಹೇಗೆ ನಡೆದುಕೊಳ್ಳಬೇಕೆಂಬ ಅಂಶಗಳನ್ನು ವಿವರವಾಗಿ ವಿವರಿಸಿದ್ದಾರೆ. ಪ್ರತಿ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡದೆ ಕಾಲಹರಣ ಮಾಡುತ್ತಾ ಅಜಾಗ್ರತೆಯಿಂದ ಇರುವವರ ಮೇಲೆ ದಯೆ ತೋರಬಾರದೆಂದು ಅವರ ಬಳಿ ಕಠಿಣವಾಗಿ ಪ್ರವರ್ತಿಸುವುದು ಒಳ್ಳೆಯದು ಎಂದು ಗರುಡ ಪುರಾಣ ಹೇಳುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಅನಾವಶ್ಯಕವಾಗಿ ನಮ್ಮ ಮೇಲೆ ಕೋಪವನ್ನು ಪ್ರದರ್ಶಿಸುವವರ ಮೇಲೆ ಕಠಿಣವಾಗಿ ಪ್ರವರ್ತಿಸುವುದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಎಂದು ಸಹ ಹೇಳಲಾಗಿದೆ. ಏಕೆಂದರೆ ನೀವು ಅಂತಹವರಿಗೆ ಭಯಬಿದ್ದರೆ ನೀವು ಬಲಹೀನರಾಗಬಹುದು. ಅಂದರೆ ಅವರು ನಿಮ್ಮ ಒಳ್ಳೆಯತನವನ್ನು ಕೈಲಾಗದವರು ಎಂಬಂತೆ ಭಾವಿಸುವ ಅವಕಾಶವಿರುತ್ತದೆ. ಆದ್ದರಿಂದ ಅವಕಾಶವಿದ್ದರೆ ಆದಷ್ಟು ಅವರನ್ನು ತಿದ್ದುವ ಪ್ರಯತ್ನ ಮಾಡಿ. ಆದರೆ ಅದು ಸಾಧ್ಯವಾಗದಿದ್ದಾಗ ಕಠಿಣವಾಗಿ ವರ್ತಿಸುವುದು ಒಳ್ಳೆಯದು ಎಂದು ಗರುಡ ಪುರಾಣ ಹೇಳುತ್ತದೆ. ಹಾಗೆಯೇ ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಸಂಬಂಧ ಹೊಂದಿರಬೇಕು. ಏಕೆಂದರೆ ನಾವು ಕಷ್ಟದಲ್ಲಿದ್ದಾಗ ಅವರ ಒಳ್ಳೆಯ ಮಾತುಗಳು, ಧೈರ್ಯ ಮತ್ತು ಪ್ರೇಮ ನಮ್ಮ ಜೀವನಕ್ಕೆ ಎಷ್ಟೋ ಬಲವನ್ನು ನೀಡುತ್ತದೆ. ಗರುಡ ಪುರಾಣದ ಪ್ರಕಾರ ಕೊಳೆಯಾದ ಬಟ್ಟೆಗಳನ್ನು ಧರಿಸಬಾರದು. ಏಕೆಂದರೆ ಇದರಿಂದ ತಾಯಿ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುತ್ತಾಳೆ. ಶುಭ್ರವಾಗಿರುವ ಕಡೆ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಆದ್ದರಿಂದ ನೀವು ಮುಂಜಾನೆ ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಸದಾಕಾಲ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ಆಗ ಮಾತ್ರವೇ ತಾಯಿ ಲಕ್ಷ್ಮೀದೇವಿ ಅನುಗ್ರಹಿಸುತ್ತಾಳೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ.
ಇದೇ ತರಹ ಗರುಡ ಪುರಾಣದಲ್ಲಿ ಅನೇಕ ವಿಷಯಗಳನ್ನು ಬರೆಯಲಾಗಿದೆ. ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಿಮಗೂ ಸಹ ಅನುಕೂಲ ಮತ್ತು ಅವಕಾಶವಿದ್ದರೆ ನಿಪುಣರ ಸಲಹೆಯ ಮೇರೆಗೆ ನೀತಿ ನಿಯಮಗಳನುಸಾರ ಗರುಡ ಪುರಾಣವನ್ನು ಓದಬಹುದು. ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.